ಓ ದೊಡ್ಡವರು, ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ, ನಿಮಗೆ ವೆಯ್ಟ್ ಮಾಡ್ತಾ ಇದ್ದೆ. ಬೇಗ ಲೈಕ್ ಹಾಕು, ಲೈಕ್ ಹಾಕಿದ ತಕ್ಷಣ ವೆಯ್ಟ್ ಮಾಡು, ಇವಾಗ ಇಂಟ್ರೋ ಹಾಕೊಂಬರ್ತೀನಿ, ಆಮೇಲೆ ವೀಡಿಯೋ ಒಳಗೆ ಬಿಡೋಣಂತೆ. ಅದಕ್ಕಿಂತ ಮುಂಚೆ ಸುಲೇಮಾನ್ ಹಾಕು ಇಂಟ್ರೋ. ಎಲ್ಲಿಗೋದ್ರೂ ಕೂಡ ಈ ನೆಕ್ಸ್ಟ್ ಎರಾ ಮ್ಯಾಪ್ ಅನ್ನೋದಂತೂ ನಾನು ಬಿಟ್ಕೊಡ್ತಾ ಇಲ್ಲ ಅಂತ ಗೊತ್ತೀನಿ. ಯಾಕೋ ತುಂಬ ಇಷ್ಟಪಡೈತಿ ಮ್ಯಾಪಿಗೆ ನಾನು, ಅದಕ್ಕೋಸ್ಕರ ಬಿಟ್ಟೇ ಕೊಡಲ್ಲ. ಎಲ್ಲೋದ್ರೂ ಕೂಡ ಬೇಡ, ಜಿ ಕೆ ನಲ್ಲಿ ಕಳಿಸ್ಬಿಡ್ರಿ, ಬರ್ಮುಡಾ ಕಳಿಸ್ಬಿಡ್ರಿ, ನೆಕ್ಸ್ಟ್ ಎರಾ ಕಳಿಸಿ ಅಂತ ಕರ್ಕೊಂಡು ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ನನಗೆ ಹೊಡ್ಸತ್ತೆ. ಓಕೆ, ಸ್ಟಾರ್ಟಿಂಗ್ ಹೇಳಿದ ತಕ್ಷಣ 18 ಹೆಡ್ ಶಾಟ್ ಯಾರಿಗೋ ಬಿತ್ತು, ಎಸ್ಕೇಪ್ ಆಗ್ಬಿಟ್ಟು ನನ್ನ ಸಿಸ್ಯಾ ಇರಲಿ ಪರೋಗಿಲ್ಲ. ಮತ್ತೆ ಬೆಳಗ್ಗೆನೇ ಎದ್ದು ನಾನು ಬ್ರಷ್ ಮಾಡ್ಕೊಂಡು ಬಂದು ಬರ್ತಾ ಇದ್ದಂಗೆ ಕಮೆಂಟಿ ಕೂಡ ಶೂಟ್ ಮಾಡ್ಕೊಂಡ್ಬಿಟ್ಟಿನಿ. ಹೇ ಜಿ ಕೆ ಎಲ್ಲ ಇದು ಬೇರೆ ಯಾರೋ ಇರಬೇಕು ವಾಯ್ಸ್ ಕಮೆಂಟಿ ಕೊಡ್ತಿರೋದು, ಇದು ಬೇರೆ ಅವನು ವಾಯ್ಸ್ ಬರ್ತೈತೆ ಅಂತ ಅನ್ಕೊಳಕ್ಕೋಗ್ಬೇಡಿ, ಅದು ಜಿ ಕೆನೇ. ಸ್ವಲ್ಪ ಹೇಳ್ತಾರಲ್ಲ ಅದು ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಈಗ ಸ್ಟಾರ್ಟಿಂಗಲ್ಲಿ ಬಂದು ನಾಕ್ ಮಾಡ್ಕೊಂಡಾಯ್ತು, ಬೇರೆ ಲೆವೆಲ್ ಹೆಡ್ ಶಾಟ್ ಅಲ್ಲೂ ಕೂಡ ಹೊಡೆದಿದ್ದೀವಿ. ಸೊ ಕಿಲ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಕಿಲ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ನನ್ನ ಟೀಮೇಟಿಗೆ ಯಾರೋ ಹೊಡೆಗೆ ಬಂದವನೇ, ಅವನು ಹೊಡೆದ್ಬಿಟ್ನ ಇಲ್ಲ ಹೊಡೆದು ನಿಂತ್ಕೊಂಡಂಗೆ ಗೊತ್ತಿಲ್ಲ, ಒಟ್ಟಿಗೆ ಅಲ್ಲೇ ಇದ್ದ ಅಂತ ಅಂದ್ಕೊಂಡು ಮೇಲ್ಗಡೆ ಹೋದೆ. ನನ್ನ ಟೀಮೇಟ್ ಆಲ್ರೆಡಿ ಹೊಡೆದು ಮುಗಿಸಿದ್ರು ಅಂತ ಗೊತ್ತೀನಿ. ಆಮೇಲೆ ಸರಿ ಬಿಡೋ ಹೊತ್ತಲಾಗಿ ನಾನು ಹೊರಗಡೆ ಹೋಗ್ತೀನಿ, ಇಲ್ಲಿದ್ರೆ ಕಿಲ್ ಸಿಗಲ್ಲ ಅಂತಂದ್ಬಿಟ್ಟು ಹೊರಗಡೆ ಬರೋ ಗ್ಯಾಪಲ್ಲಿ ಅಲ್ಲೇ ಅವನು ಒಬ್ಬ ಆ ಕಿಟಕಿನಾರ ಒದ್ದಾಡ್ತವನಿ ಗುರು, ಅದು ಏನಕ್ಕೂ ಗೊತ್ತಿಲ್ಲ. ಆ ಕಿಟಕಿನ ಹಾರ್ತಾನೇ ಹಾರ್ತಾನೆ ಹಾರ್ತಾನೇ ಇದ್ದ, ಆಮೇಲೆ ಹಾಕಿ ನಾಕ್ ಮಾಡ್ಕೊಂಡಿದ್ದೀನಿ ಅವನಿಗೆ. ಅವ್ನು ನಾಕ್ ಆಗಿರೋನಲ್ಲೇ ಇರಲಿ, ಅವ್ರ ಟೀಮೇಟ್ ಅಂತ ಅನ್ಕೊಂತೀನಿ ಇವನು, ಬಟ್ ಅವ್ರ ಟೀಮೇಟ್ ಅಲ್ಲ ಅಂತಲೂ ಅನಿಸುತ್ತೆ. ಯಾಕೆಂದರೆ ಟೀಮೇಟ್ ಆಗಿರೋ ಅಲ್ಲೇ ರೂಮಲ್ಲಿ ಹೋಗ್ಬಿಟ್ಟು ರಿವೈವ್ ಮಾಡಬೇಕಿತ್ತು, ಅದನ್ನ ಬಿಟ್ಟು ಈ ಕಡೆಯಿಂದ ಲೆಫ್ಟಿಂದ ರೈಟಿಂದ ಏನೋ ಮಾಡ್ಕೊಂಡು ಹೋದ, ಅದಕ್ಕೆ ಅವನು ಹೊಡೆದೆ. ಅವನು ಎಸ್ಕೇಪ್ ಆಗೋದಲ್ಲಿ ದೂರ ಹೋಗ್ಬಿಟ್ಟ. ಇವನು ಶಿಷ್ಯ ಇವನೇ ಇರಬೇಕು ಅಂತ ಅನ್ಕೊಂತೀನಿ ಅವನು. ಓಕೆ, ಫೈನಲಿ ನಾಕ್ ಮಾಡ್ಕೊಂಬಿಟ್ವಿ, ಕಿಲ್ಲು ಮಾಡ್ಕೊಂಬಿಟ್ವಿ. ನಮ್ದು ಇವಾಗ ಆಲ್ರೆಡಿ 3 ಕಿಲ್ ಆಗಿತ್ತು, MP40 ಸಿಕ್ತಿವಿ, ಆತ್ಮಕ್ ಶಾಂತಿ ಸಿಗಲಿ. ಪಾಪ ಅಷ್ಟು ಕಷ್ಟಪಟ್ಟು ಇಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡು ನನಗೆ MP40 ಕೊಟ್ಟೋಗೋನೆ, ಆ ಸ್ಕಾರ್ ಕೂಡ ಇದೆ ಅಂತ ತೋರಿಸ್ಕೊಟ್ಟೋಗೋನೆ, ಅವನ ಆತ್ಮಕ್ ಶಾಂತಿ ಸಿಗಲೇಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಗುರು, ಅದು ನೀವು ಮಾಡಿ ನಾನು ಹೇಳಲ್ಲ. ಸರಿ, ಫೈನಲಿ ನಮಗೆ ಬೇಕಾಗಿರೋ ಎರಡು ಗನ್ನು ಕೂಡ ಸಿಕ್ಕಾಯ್ತು. ಲಾಂಗ್ ರೇಂಜಿಗೆ MP40, ಸಾರಿ ಲಾಂಗ್ ರೇಂಜಿಗೆ ಸ್ಕಾರು, ಶಾರ್ಟ್ ರೇಂಜಿಗೆ MP40 ಸಿಕ್ಕಾಯ್ತು. ಈಗ ಎತ್ಕೊಂಡು ಹೋಗಿ ಧ್ವಂಸ ಮಾಡೋದಂತ ನಂಗೆ ಗೊತ್ತಾಯ್ತು. ಹೆಂಗಿದ್ರು ಈ ಮ್ಯಾಚಲ್ಲಿ ಬೂಯ ಹೊಡೆದೇ ಹೊಡಿತೀನಿ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಲಾಸ್ಟ್ವರೆಗೂ ನೋಡಿ, ಈಗ ಇವ್ನು ಯಾರು ಗುರು ಯಾರು, ಏ ಇಲ್ಲ ಇಲ್ಲ ಬೇರೆ ಹೆಸರು, ಅವನ ಯಾರು ಸತ್ತಲ್ಲ ಅವನು ಅಂತ ಅನ್ಕೊಂಬಿಟ್ಟೆ. ಆಹಾ, ಇವನಿಗೆ ನಾನು ಹಾಕಿದ್ದೆ ಸರಿ, ಈಗ ಬಿತ್ತಲ್ಲ ಹೆಡ್ ಶಾಟು. ಅಲ್ಲ, ಬೇರೆ ಸುಮ್ಮನೆ ಜಂಪ್ ಮಾಡಿದ್ರೆ ಜಂಪ್ ಮಾಡಿದ್ರೆ ಇಬ್ಬರು ಶಿಷ್ಯ ಅಂದ್ರು ಬಂದ್ಬಿಟ್ಟು ಅದೊಂಥರ ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ಬುಲೆಟ್ ಸರ್ ಅಂತ ಬಾಡಿಗೆ ಹೋಗುತ್ತೆ, ತಕ್ಷಣ ಅಪ್ಪನ ತೆಗೆದ್ಬಿಟ್ಟು ಮತ್ತೊಂದು ಸಲ ಎಡ್ಡಿಗೆ ಹಾಕ್ಬಿಡ್ತೀನಿ. ನನಗೆ ಖುಷಿ ಆಗ್ಬಿಡ್ತೀವಿ, ಜಿ ಕೆ ಪ್ರೊ ಪ್ಲೇಯರ್ ಗುರು ಅಂತಂದ್ಬಿಟ್ಟು. ಆಮೇಲೆ ಅನ್ಸುತ್ತೆ ಎಲ್ಲರೂ ಕೂಡ ಹೊಡಿತಾರೆ, ಇನ್ನೇನು ಸ್ಪೆಷಲ್ ಹೊಡೆಯಲ್ಲ ಅಂತಂದ್ಬಿಟ್ಟು. ಇನ್ನೇನು ಇಲ್ಲ, ಇದನ್ನು ಹೇಳಬೇಕು ಅಂತ ಅನಿಸ್ತು, ಹೇಳಿದೆ ಅಷ್ಟೇ. ಇಲ್ಲೊಬ್ಬಂಗೆ ನಾಕ್ ಮಾಡ್ತೀನಿ, ನನ್ನ ಟೀಮೇಟ್ ಕಿಲ್ ಮಾಡ್ತಾರೆ, ಆ ಗ್ಯಾಪಲ್ಲಿ ನಾನು ಸ್ಕಾರ್ನ ಬಿಟ್ಟು ಬಂದ್ಬಿಟ್ಟಿದ್ದೆ, ಅದಕ್ಕೋಸ್ಕರ ವಾಪಸ್ ಹೋಗ್ಬಿಟ್ಟು ಎತ್ಕೊಂಬರ. ಗ್ಯಾಪಲ್ಲಿ ನನ್ನ ಟೀಮೇಟು ಹೊಡೆದು ಬೇರೆ ಏನೋ ಲೂಟ್ ಎತ್ಕೊಂಬಿಟ್ರು ಹೋಗುತ್ತೀನಿ, ಪರವಾಗಿಲ್ಲ. ನನ್ನ ಹತ್ರ 3 ವಾಲ್ ಐತೆ, ಸದ್ಯಕ್ಕೆ ಇದನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ. ಇವಾಗ ವಾಪಸ್ ಅದೇ ಜಾಗಕ್ಕೆ ಬಂದೆ. ಯಾಕೆ ಬಂದೆ ಹೇಳಿ, ಇಲ್ಲೊಬ್ಬ ಎನಿಮಿ ಬಂದ ಅಂತಂದ್ಬಿಟ್ಟೆ ಬಂದೆ. ಆಮೇಲೆ ಶಿಷ್ಯ ಬೇರೆ, ಅಯ್ಯೋ ಬೇಡ ಬೇಡ ಶಿಷ್ಯ, ಅಯ್ಯೋ ರೀಲೋಡ್ ಬಂದ್ಬಿಡ್ತು. ಆಮೇಲೆ ಬಾಡಿ ಶಾಟಲ್ಲೇ ಹೊಡೆದ್ಬಿಡೋಣ ಅಂತಂದ್ಬಿಟ್ಟು ಸ್ಕಾರಲ್ಲಿ ಜಂಪ್ ಮಾಡಿ ಹೊಡೆದಿದ್ದೆ ಬಚ್ಚಿಟ್ಕೊಂಡು. ಫೈನಲಿ ಹೊಡೆದ್ಬಿಟ್ಟೆ, ಸುಮ್ಮನೆ ವಾಲ್ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಬರಿ ಬಚ್ಚಿಟ್ಕೊಂಡು ಹೊಡೆದ್ಬಿಟ್ಟೆ. ನನ್ನ ಟೀಮೇಟ್ ಬರ್ತಾ ಇದ್ದಂಗೆ ಹೇಳಿದೆ, ಹೊಡೆಯಕ್ಕೆ ಹೋಗ್ಬಿಡಿ ಅಂತಂದ್ಬಿಟ್ಟು, ಯಾಕಂದ್ರೆ ಕಿಲ್ಗಿಲ್ಲ ಅವ್ರಿಗೆ, ಒಂದೆರಡು ಬುಲೆಟ್ ಫೈರ್ ಮಾಡೋಣ ಸೀದಾ ಅದು ನಾಕ್ ಹೋಗ್ಬಿಡ್ತಾನೆ. ಆಮೇಲೆ ಓ ಸಿಕ್ಕಿಲ್ಲ, ನನ್ನ ಟೀಮೇಟಿಗೆ ಹೋಗ್ಬಿಡುತ್ತೆ. ಸೊ ಬೇಡ ಅಂತಂದ್ಬಿಟ್ಟು ನಾನು ಗಾಡಿ ಬೇಡಿ ಹೆಂಗೋ ಮಾಡಿ ನನಗೆ ಕಿಲ್ ವಾಪಸ್ ಎತ್ಕೊಂಬಿಟ್ಟಿದ್ದೀನಿ. ಸಿಸ್ಟಮ್ ಕಿಲ್ ಮಾಡ್ಕೊಂಡಿದ ತಕ್ಷಣ ಅವ್ರ ಟೀಮೇಟ್ಸ್ ಎಲ್ಲ ಪಕ್ಕದಲ್ಲೆಲ್ಲ ಸೌಂಡ್ ಮಾಡ್ಕೊಂಡು ಬಂದಂಗಿತ್ತು. ಬಂದ ಇವ್ ನೋಡು, ಸೀದಾ ನಾನು ಇಲ್ಲಿದ್ದೀನಿ, ಹೊಡೆದ ನಿಂತ್ಕೊಂಡು ಅಂತ ಗೊತ್ತು. ಸೀದಾ ನನ್ನ ಟೀಮ್ ಹತ್ರ ಹೋದ, ಆಮೇಲೆ ಅಲ್ಲಿಂದ ಎಲ್ಲಿಗೋ ಹೋದೆ, ಎಲ್ಲೆಲ್ಲ ಓಡೋಗ್ತು ಬಾರ ಸರಿ. ಅಯ್ಯಯ್ಯ, ಯಾವನ್ ಗುರು ಇವನು, ಬಾರೋ ಬಚ್ಚಿಟ್ಕೊಂಡು ಇರ್ತೀನಿ, ಇಲ್ಲೇ ಹಾಕ್ತೀನಿ. ತಾಗ ತಾಗ ಆಯೇ, ಅಬ್ಬಬ್ಬಾ ಎಂಥ ಹೆಡ್ಡು, ಅಯ್ಯಯ್ಯೋ ಒಳ್ಳೆ ಹೆಡ್ ಹೊಡೆದಿದ್ದೆ ಗುರು, ಮಿಸ್ ಆಗಿ ನಾಕ್ ಮಾಡ್ಬಿಟ್ಟು ಅಷ್ಟೇ. ಯಾಕಂದರೆ ನಾನು ಕಷ್ಟಪಟ್ಟು ಹೊಡೆದು, ಅದು ನನಗೆ ಕಿಲ್ ಬರಬೇಕಿತ್ತು. ಬಟ್ ಏನು ಮಾಡೋದು, ಓ ಸಿಸ್ಯರ್ ಸ್ವಲ್ಪ ಪ್ರೋ ಪ್ಲೇಯರ್ ಅಲ್ವಾ, ಅದಕ್ಕೋಸ್ಕರ ಹೊಡೆದ್ಬಿಟ್ಟ ನನಗೆ. ಆಮೇಲೆ ನನ್ನ ಟೀಮೇಟ್ ಗೊತ್ತಲ್ಲ, ಪ್ರೋ ಪ್ಲೇಯರ್ ಅವರ ಟೀಮೇಟ್ ಅಲ್ವಾ, ಸೊ ಬಂದ್ಬಿಟ್ಟು ನನಗೆ ರಿವೇ ಮಾಡಿದ್ರು. ಆಮೇಲೆ ನಾವು ಮತ್ತೆ ಹೀಲ್ ಆಗ್ತಾ ಇದ್ದೀವಿ. ಹಿಂದ್ಗಡೆಯಿಂದ ಅವನು ದೂರದಿಂದ ಹೊಡಿತಿದ್ದ, ಅದಕ್ಕೆ ನನ್ನ ಟೀಮೇಟಿನ ಕಿಲ್ ಯಾಕೆ ಬೇರೆಯವ್ರಿಗೆ ಹೋಗಬೇಕು ಅಂತಂದ್ಬಿಟ್ಟು, ಮೀನ್ಸ್ ಅವ್ನು ಓಸಿ ಕಿಲ್ ಎತ್ಕೊಂತಾನೆ ಅಂತಂದ್ಬಿಟ್ಟು ರಪ್ಪ ಅಂತ ಕಿಲ್ ಎತ್ಕೊಟ್ಬಿಟ್ವಿ. ಕಿಲ್ ಎತ್ಕೊಟ್ಟು ಯಾಕೆ ನಮ್ದು 6 ಕಿಲ್ ಆಗಿತ್ತು, ಲೂಟ್ ಮಾಡ್ಕೊಳ್ಳೋಣ ಅಂತ ಲೂಟ್ ಮಾಡ್ತಿದ್ದೀನಿ, ಏನೂ ಸಿಕ್ತಿಲ್ಲ, ಆಹಾ ಗ್ರೋಸೋ ಸಿಕ್ತು ಅಂತ ಕ್ಷಾಂತಿ ಸಿಗಲಿ. ಇವಾಗ ನಾನು ಎಲ್ಲರೂ ಅಲ್ಲ ಒಳ್ಳೆ ಯಾರ ಅಂತಾರಲ್ಲಗುರು, ಭಟ್ರು ಗಿಟ್ರು ಯಾರೋ ಹೇಳ್ತಿರ್ತಾರಲ್ಲ, ಆದರೂ ಹೇಳ್ತೀನಿ, ಒಳ್ಳೆ ಆತ್ಮಶಾಂತಿ ಸಿಗಲಿ, ಆತ್ಮಶಾಂತಿ ಸಿಗಲಿ, ಸ್ವಾಹಾ ಸ್ವಾಹಾ ಅಂದ್ಕೊಂಡು. ಓಕೆ, ನಮ್ದು 6 ಕಿಲ್ ಆಗೈತೆ, ಏನೂ ಇಲ್ಲ ಅಷ್ಟೇ. ಇವಾಗ ಎಲ್ಲ ಅವನು ಹೊಡಿತಿದ್ದಲ್ಲ, ಅವ್ನಿಗೆ ಹೊಡೆನ ಅಂತಂದ್ಬಿಟ್ಟು ಹುಡುಕ ಆಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನಾನು ಅಲ್ಲಿ ಬಚ್ಚಿಟ್ಕೊಂಡಿರೋ ಟೈಮಲ್ಲಿ, ಅಲ್ಲಿ ನಾವು ನಾಕ್ ಆಗಿರೋ ಟೈಮಲ್ಲಿ ಹುಡುಗ ತುಂಬ ಫೈರ್ ಮಾಡ್ತಿದ್ದ. ಆಮೇಲೆ ಬಂದು ನೋಡ್ರೆ ಹುಡುಗ ಕಳೆದೇ ಹೋಗ್ಬಿಟ್ಟ, ಮೀನ್ಸ್ ಫೈರೇ ಮಾಡ್ತಿಲ್ಲ. ಆಮೇಲೆ ಸರಿ ಬಿಡೋದ್ಲಾಗಿ ಅಂತಂದ್ಬಿಟ್ಟು ಅತ್ಲಾಗಿಂದ ಬಂದರೆ, ಇವ್ನು ನಾನು ಪುಣ್ಯಾತ್ಮ ಬಂದು ಇದನ್ನು ಓಪನ್ ಮಾಡ್ದ, ಕೀ ನನ್ನ ಹತ್ರ ಕೀ ಇದ್ದಿಲ್ಲ, ಇವನಾರು ಓಪನ್ ಮಾಡಿಕೊಟ್ಟನ ಅವ್ನಿಗೆ ಹೊಡೆನ ಅಂತಂದ್ಬಿಟ್ಟು ಹೊಡೆದ್ರೆ ಶಿಷ್ಯ ನನಗೂ ತುಂಬ ಟ್ರೈ ಮಾಡಿಬಿಟ್ಟು ಲಾಸ್ಟಿಗೆ ಬಚ್ಚಿಟ್ಕೊಂಬಿಟ್ಟ. ಆಮೇಲೆ ಹಾಕು ಗ್ರೆನೇಡ್ ಅಂತಂದ್ಬಿಟ್ಟು ಇರೋ 3 ಗ್ರೆನೇಡ್ ಥ್ರೋ ಮಾಡಿದೆ, 3 ಗ್ರೆನೇಡ್ ಕೂಡ ಸೀದಾ ಬೇಡ ಬಂದು ಹೊರಗಡೆ ಹಾಕೋಣ ಅಂತಂದ್ಬಿಟ್ಟು ಹೊರಗಡೆ ಹಾಕಿದ್ದೀನಿ. ಯಾಕೆಂತಂದರೆ
ಅಪ್ಗ್ರೇಡ್ ಆಗಿರೋದು. ನಾನು ಗ್ರಾಜಾ ಇಳಿಸಿ ಸ್ಕಾರ್ ಎತ್ಕೊಂಡೆ, ನೀವು ನೋಡಿರ್ತೀರಾ, ಯಾಕಂದ್ರೆ ಗ್ರಾಜಾಕ್ಕಿಂತ ಅಪ್ಗ್ರೇಡ್ ಆಗಿರೋ ಸ್ಕಾರ್ ನಂಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಮ್ಮ ಎಂಪಲ್ನ ಇಳ್ಕೊಂಡಿದ ತಕ್ಷಣ ಈ ಜಾಗ ಕೊನ್ಸಲರು ಬಂದೇ ಬರ್ತೀನಿ. ಅವ್ರ ಹೆಂಗಾಗೈತೆ ಅಂದರೆ, ನಾವು ಕ್ಲಾಕ್ ಟವರ್ ಅಲ್ಲಿ ಇಳ್ಕೊಂಡ್ವಿ ಅಂದರೆ ಅಲ್ಲಿಂದ ನಾವು ಇಲ್ಲಿಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಫ್ಯಾಕ್ಟ್ರಿಗೆ ಹೋಗ್ತೀವಿ, ಫ್ಯಾಕ್ಟ್ರಿಯಿಂದ ಪೋಚನಕ್ಕೆ ಹೋಗ್ತೀವಿ, ಪೋಚನಕ್ಕಿಂತ ಪೀಕ್ ಹೋಗ್ತೀವಿ. ಆ ಥರ ಇಲ್ಲಿ ಹಿಂಗಾಗ್ಬಿಡೈತೆ, ಈ ಜಾಗ ಬಂದೇ ಬರ್ತೀನಿ. ಒಟ್ಟಿಗೆ ಹೆಂಗೆ ಬರ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಒಟ್ಟಿಗೆ ಬರ್ತೀನಿ, ಹೇ ಯಾರೋ ಇವನು ಮೇಲ್ಗಡೆ ನಿಂತ್ಕೊಂಡಿದ್ದ ಅಂತ, ಬಟ್ ಮೇಲ್ಗಡೆ ಬಂದು ಸ್ಟೈಲಾಗೆಲ್ಲ ಹೊಡೆಯಕ್ಕೆ ಹೋದ್ರೆ ನನ್ನ ಮಗ ಎಸ್ಕೇಪ್ ಆಗ್ಬಿಟ್ಟ. ಎಲ್ಲಿ ಹೋದ ಗೊತ್ತಾಗಲಿಲ್ಲ, ಅಯ್ಯೋ ಇಲ್ಲೂ ಇಲ್ಲ, ಅಲ್ಲಿ ಇಲ್ಲಿ ಲೂಟ್ ಬಾಕ್ಸ ಏನದು ಹಾಕು, ಅಯ್ಯೋ ಲೂಟ್ ಬಾಕ್ಸ್ ಅದು ಶಿಶಿ ಲೂಟ್ ಬಾಕ್ಸ್ನ ನೋಡಿ ಎನಿಮಿ ಅಂತ ಅನ್ಕೊಂಡು ಗಾಬರಿ ಆಗ್ಬಿಟ್ಟೆ. ಏ ಈ ಕ್ಯಾರೆಕ್ಟರ್ ಸ್ಕಿಲ್ ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ ಏನಂತಂದ್ಬಿಟ್ಟು ಅಲ್ಲ ನಿಂತ್ಕೊಂಡಿರ್ತಾರಂತೆ, ಇಲ್ಲೊಬ್ಬ ಓಡ್ತಾ ಇರ್ತಾನಂತೆ, ಆಮೇಲೆ ನೋಡ್ರೆ ಅಲ್ಲೋಗಿ ಎದ್ದಿರ್ತಾನಂತೆ. ಇವ್ ನೋಡು ಗುರು ಇವನು ಅಂತ ಗನ್ನತರಲ್ಲ, ಅದು ಅವ್ರಿಗೆ ಕವರ್ ಮಾಡ್ಕೊಂಡು ಹೊಡಿತಾ ಇರ್ತಲ್ಲ ಆಗನ್ನ ಯೂಸ್ ಮಾಡ್ತಾ ಗನ್ನೆಸರೇ ಮಾಡ್ತಾ ಬಿಡ್ತು. ಆಗ ನೀವು ಹೊಡಿತಿದ್ದ ಅದಕ್ಕೋಸ್ಕರ ನಾನು ಕಾಲು ಖಾಲಿ ಹೊಡೆದ್ಬಿಟ್ಟೆ. ಹಂಗೇನೂ ಇಲ್ಲ, ನಾನು ಡ್ರ್ಯಾಗ್ ಮಾಡಿ ಸೀದಾ ಖಾಲಿಗೆ ಹೋಗ್ಬಿಡ್ತು. ಸದ್ಯ ಸೇಫ್ ಆಯಿತು, ಖಾಲಿಗೆ ಹೋದ್ರೆ ಖಾಲಿಗೆ ಹೋಗಿದ್ದಕ್ಕೆ ಅವ್ನಿಗೆ ಸ್ವಲ್ಪ ಡ್ಯಾಮೇಜರು ಕೊಡ್ತು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು, ಅದು ಮಿಸ್ ಎಂತ ಅಂತಾರೆ, ಮಿಸ್ ಫೇರ್ ಅಲ್ಲ, ಡ್ಯಾಮೇಜೇ ಕೊಡ್ತಿದ್ದಿಲ್ಲ ಅಷ್ಟೇ, ಹಂಗೆ ಸುಮ್ಮನೆ ವೇಸ್ಟ್ ಆಗ್ಬಿಡ್ತಿತ್ತು. ಆಮೇಲೆ ಸೆಷನ್ ಹಂಗೆ ಹಾಕ್ಬಿಡ್ತಿದ್ದೆ, ಆಲ್ರೆಡಿ ತುಂಬ ಡ್ಯಾಮೇಜ್ ಕೊಟ್ಟಿದ್ದ, ನಂಗೆ ಹೊಡೆದ್ಬಿಡ್ತಿದ್ದ ಅಂತ ಅನ್ಕೊಂಡೆ, ಬಟ್ ನಾನು ಹೊಡೆದಿದ್ದೀನಿ ಆಲ್ರೆಡಿ ಅವನಿಗೆ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ತುಂಬ ಜನ ನಿಮಗೆ ಸೌಂಡ್ ಮಾಡ್ತಾಯಿದ್ರು, ಸರಿ ನನ್ನ ಸಿಸಿಯಂಗೆ ಹೊಡೆದಾಯಿತು, ಇನ್ನೂ ಸ್ವಲ್ಪ ಜನ ಸಿಕ್ಕೇ ಸಿಕ್ತಾರೆ ಅಂತ ಅಂದ್ಬಿಟ್ಟೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಒಬ್ಬ ಸಿಗ್ತಾನೆ ಅಲ್ಲಿ ಇಲ್ಲಿ, ಇವನಾರೋ ಮೊಟ್ಟೆ ಹಿಡ್ಕೊಂಡು ಅಲ್ಲ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಪ್ಪೆ ಕಪ್ಪೆ ಥರ. ಆಮೇಲೆ ಈ ಮ್ಯಾಚಲ್ಲಿ ಅನ್ಕೊತೀನಿ ನನಗೆ ತುಂಬ ತುಂಬ ಮಿಸ್ಫೈರ್ ಆಗುತ್ತೆ. ಹೆಂಗೆ ಅಂತ ಹೇಳಿದ್ರೆ, ನಾನು ಸುಮ್ಮನೆ ಡ್ರ್ಯಾಗ್ ಆಗ್ತೀನಿ, ಅದು ಅವನಿಗೆ ಇನ್ನೂ ಏಮೇ ಹೋಗಿರಲ್ಲ, ಅಷ್ಟು ಬೇಗ ಆಕಾಶಕ್ಕೆ ಎತ್ತಿರ್ತೀನಿ. ಆ ಥರ ತುಂಬ ಸಲ ಆಯಿತು. ಈ ಬರು 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 ಮೇಲ್ಗಡೆ ಅಲ್ಲ, ಈ ಮೇಲ್ಗಡೆ ನನ್ನ ಗುರು ಅಲ್ಲ, ಹೆಂಗೆ ಬಂದ ಅಂತ ಗೊತ್ತಾಗಲಿಲ್ಲ. ಇಷ್ಟೋದ್ರಿಗೂ ಇಲ್ಲೇ ಇದ್ದೀನಿ ನಾನು, ಅಷ್ಟು ಬೇಗ ಮೇಲ್ಗಡೆ ಕೂತ್ಕೊಂಬಿಡೋ ನಾನು. ಸರಿ ಸುತ್ತಾಡ್ಕೊಂಬಂದು ಹೊಡೆಯೋಣ ಅಂತಂದ್ಬಿಟ್ಟು ಸುತ್ತಿದ್ದೀನಿ, ಯಾಕಂದರೆ ನಾನು ಅಲ್ಲಿಂದ ಡೈರೆಕ್ಟಾಗಿ ಹೊಡೆದ ಅಂದರೆ ಹಾಕ್ಬಿಡ್ದು ಅಂತ ಗೊತ್ತಾಯಿತು. ಆಮೇಲೆ ಹತ್ತಿರ ಹೋಗೋಣಂತ ಈ ಕಡೆಯಿಂದ ಬಂದು ನಾನು ಟೀಮ್ ಮೇಟಿಗೆ ಹೊಡಿತಾ ಇದ್ದ. ಸರಿ ಟೀಮ್ ಮೇಟಿಗೆ ಹೊಡಿತೀನಿ, ಹತ್ತಿರ ಹೋಗೋಣ ಅಂತಂದ್ರೆ ನನಗೆ ಡ್ಯಾಮೇಜ್ ಹೋಗ್ಬಿಟ್ಟ. ಸರಿ ಪರವಾಗಿಲ್ಲ, ಏನಾದರೂ ಆಗಲಿ ಮೇಲ್ಗಡೆ ಹೋಗಿ ಹೋಗ್ತೀನಿ ಅಂತಂದ್ಬಿಟ್ಟು ಹೋಗೋಣಂತೆ. ಒಂದು ಗ್ರೆನೇಡ್ ಐತೆ, ಕುಕ್ ಮಾಡಿ ತ್ರೋ ಮಾಡೋಂತೆ, ಕರೆಕ್ಟಾಗಿ ಅವನಿರೋ ಜಾಗದಲ್ಲಿ. ಆಹಾ ಜಯ ಅಂಜನಿ ಹೋಯ್ತಾ, ಅಯ್ಯೋ ಗ್ರೆನೇಡ್ ಮುಂದೆ ಹೋಗ್ಬಿಡ್ತು, ಅಕಸ್ಮಾತ್ ಅಲ್ಲೇ ಇದ್ದೀರಾ, ಅವ್ನು ಸರಿ ಡ್ಯಾಮೇಜ್ ತೊಗೊಂಡಿದ್ದ, ಏನೋ ಅನ್ಲಾಕ್ ಆಯ್ತಾ, ಏನೂ ಇಲ್ಲ. ಹಾಂ ಹೋಗೋಣಂತೆ ಮೇಲ್ಗಡೆ ಹೋಗಿ ನುಗ್ಗಿ. ಎಲ್ಲಿದೆ? ಹಾಂ ಇಲ್ಲಿದೆ, ಕಿಟಕಿ ಅಲ್ಲ ಏನಂತಾರೆ, ಅದಕ್ಕೆ ಮೆಟ್ಲಿದೆ. ಓಕೆ ಮೆಟ್ಲ ಮೇಲೆ ಹತ್ತುತ್ತಾ ಇದ್ದೀವಿ. ಸಿಸಿ ಹಾಂ ಬಂದ ಬಂದ ಬಾರ ಬಾರ ಥಗ ಅಯ್ಯ ಅಯ್ಯ ಅಯ್ಯೋ ಒಳ್ಳೆ ಡ್ಯಾಮೇಜು. ಆಹಾ ಮತ್ತೆ ಗ್ರೆನೇಡ್ ಕೊಲ್ಲೇ ಸಿಕ್ಕತ್ತೆ ನನಗೆ. ಓಕೆ ಗ್ರೆನೇಡ್ ಐತೆ ಒಂದು, ಆ ಕೆಳಗಡೆ ಒಂದು ಹಾಕಿರೋಣ ಯಾವುದಕ್ಕೂ. ಆ ಕೆಳಗೆ ಹೋಗಿದ್ದು ಇಲ್ಲೇ ಇತ್ತು. ಓ ಸರಿ, ಎರಡು ಬಿತ್ತು ಅಲ್ಲಿ. ಹಾಂ ಸಿಸಿ ಕಿಲ್ ಆಗ್ಬಿಟ್ಟು ನಾಕ್ ಹೋದ್ ನಾಕ್ ಹೋದ. ಅಯ್ಯಯ್ಯೋ ನಾನು ಹಾಕಿದ ಗ್ರೆನೇಡಲ್ಲಿ ನಾನೇ ನಾಕ್ ಆಗ್ಬಿಟ್ಟು ನಲಗುರು. ಅಲ್ಲ ಇದರ ತುಂಬ ಸಲ ಆಗ್ತವೆ. ಅವತ್ತೊಂದ್ಸಲ ಇದೇ ಥರ ಏನೋ ಮಾಡೋಕೆ ಹೋಗಿದ್ದೆ ಅಂದರೆ, ಎನಿಮಿಗೆ ಸಕ್ಕದ ಡ್ಯಾಮೇಜ್ ಕೊಟ್ಟರೆ ನನಗೂ ಸಕ್ಕದ ಡ್ಯಾಮೇಜ್ ಕೊಟ್ಬಿಟ್ಟ. ನಂತರ ಗ್ರೆನೇಡ್ ಇಲ್ಲ, ಸರಿ ಬಿಡು ಹೊತ್ತಲಾಗೆ ಹಾರಿಜಲನ್ ಇತ್ತಲ್ಲ ಥ್ರೋ ಮಾಡೋಣ ಅಂತಂದ್ಬಿಟ್ಟು, ಹಾರಿಜಲನ್ ಥೂ ಅಲ್ಲ ಬರೀ ಹಾರಿಜಲನ್ ಬರ್ತಾರೆ, ಫ್ಲಾಶ್ ಫ್ರೀಸರ್ ಐತೆ ಅಂತಂದ್ಬಿಟ್ಟು ಥ್ರೋ ಮಾಡಿದ್ದೀನಿ. ಥ್ರೋ ಮಾಡಿದ ಅಂದ್ಬಿಟ್ಟು ನಾನು ಹಾಕೊಂಡಿದ್ದು ವಾಲಿಗೆ ಬಿದ್ದುಬಿಟ್ಟು ಹಪ್ಪ ಅಂತ ಬ್ಲಾಸ್ಟ್ ಆಗಿ ಸತ್ತೋಗ್ಬಿಟ್ಟೆ. ಅದು ತುಂಬ ಕೆಟ್ಟ ಸೋಲ್ ಆಗಿತ್ತು ನನಗೆ, ಯಾಕಂದರೆ ಎನಿಮಿ ಮುಂದೆ ಅದು ಕೂಡ ಅವನು ಡ್ಯಾಮೇಜ್ ಕೊಟ್ಟು ನಾನು ಡ್ಯಾಮೇಜ್ ಕೊಟ್ಟಿನಿ. ಆ ಟೈಮಲ್ಲಿ ಅಕಸ್ಮಾತ್ ಅವನನ್ನೇ ಸ್ಪೆಕ್ಟೇಟ್ ಮಾಡಿದರೆ ಏನಾರೋ ಲಾಲ್ಗೆ ಲ್ಯಾಕ್ ಉರಿಸ್ಬಿಡ್ತಿದ್ದ ಅನ್ಕೋತೀನಿ. ಸದ್ಯ ಬೇರೆ ಯಾವುದೋ ಎನಿಮಿಗೆ ಹೋಗ್ಬಿಡ್ತು ನಾನು ಸತ್ತೋಗಿದ ತಕ್ಷಣ. ಆಮೇಲೆ ಸರಿ ಬಿಡೋದ್ಲಾಗೆ ಸ್ವಲ್ಪ ಅವ್ರು ಮರ್ಯಾದೆ ಉಳ್ಕೊಂತು ಅಂದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆದೆ. ಇವ್ನಾರ ಗುರು ಅಲ್ಲ, ಈಗಿನ ಹೊಡೆದಿನ ಅವನಿಗೆ, ಅಷ್ಟು ಬೇಗ ನಾನು ಎಲ್ಲಿದ್ದೆ ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಟ್ಟವನೆ. ಆಮೇಲೆ ಸರಿ ಬಿಡು ಝೋನ್ ಬರುತ್ತಲ್ಲ ಅಂತಂದ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ ನಾನು, ಸುಮ್ಮನೆ ನುಗ್ಗಕ್ಕೆಲ್ಲ ಹೋಗಿಲ್ಲ. ಆಮೇಲೆ ಸಿಸ್ಟೇನೇ ಬಂದ, ಅವನಾಗ ಅವನೇ ಬಂದು ತಲೆ ಕೊಟ್ಟು ಸತ್ತೋದ. ಆ ತಲೆ ಕೊಟ್ಟಿಲ್ಲ, ಬರೀ ಬಾಡಿ ಶಾಟ್ ಹೊಡೆದಿದ್ದೀನಿ. ಓಕೆ ಪರವಾಗಿಲ್ಲ, ಏನೋ ಒಂದು ಕಿಲ್ ಆಯ್ತಲ್ಲ ಸಾಕು. 11 ಕಿಲ್ ಮಾಡಿದ್ದೀವಿ, 13 ಜನ ಅಲ್ಲೇ ಇದ್ದಾರೆ, ಅದರಲ್ಲಿ 11 ಜನ ಎನಿಮಿಸ ಇದ್ದಾರೆ, ಇನ್ನು ಇಬ್ರು ನಾವಿದ್ದೀವಿ ಅಂತ ನಿಮಗೆ ಗೊತ್ತಿದೆ. ಸೊ ಇವಾಗ ಹೋಗ್ಬಿಟ್ಟು ಉಡೇನಂತ ಇರೋ 11 ಜನಕ್ಕೂ ಮುಗಿಸೋಣ ಅಂತ ಅನ್ಕೊಂತೀನಿ, ಬಟ್ ಆಗಲ್ಲ, ಯಾರೋ ಒಂದು 2-3 ಜನ ಹೊಡಿತೀನಿ ಅಷ್ಟೇ. ಇಲ್ಲಿ ಈಸಿಯಾಗಂತೂ ಓಸಿ ಕಿಲ್ಲು. ಆಹಾ ಓಕೆ, ಅಲ್ಲ ಇವನಿಗೆ ಸ್ವಲ್ಪ ಹೊತ್ತು ಮುಂಚೆನೇ ಹೊಡೆದಿದೆ, ಅದು ಯಾರಿಗೆ ಗೊತ್ತಾ? ಇವನು ನನಗೆ ಒಬ್ಬ ಬಂದು ಹೊಡೆದಾಗ ಗೊತ್ತು, ನಾಕ್ ಮಾಡಿದ್ನಲ್ಲ ಡಬ್ ಅಂತ ಶಾರ್ಟ್ಗನಲ್ಲಿ, ಅವನದು. ಅವನಿಗೆ ಓಸಿಗೆಲ್ಲ ಎತ್ಕೊಂಬಿಟ್ಟೆ ನಾನು, ಬೇಕಿತ್ತ ಇವೆಲ್ಲ ಸಿಸ್ಟಮ್ಗೆ. ಸ್ಟಾರ್ಟಿಂಗಲ್ಲೇ ಮುಂದೆ ದೊಡ್ಡ ಪ್ರೋ ಪ್ಲೇಯರ್ ತರ ನಂತರ ಬಿಲ್ಡಪ್ ತೊಗೊಂಡು ಲಾಸ್ಟಿನ ಕೆಲವು ಓಸಿಗೆಲ್ಲ ಸತ್ತೋಗ್ಬಿಟ್ಟ. ಯಾವನೋ ಹೊಡೆದಿದ್ದು ಅವನಿಗೆ, ನಾನು ಹೋಗ್ಬಿಟ್ಟು ಎತ್ಕೊಂಬಿಟ್ಟಿದ್ದೀನಿ. ಓಕೆ SVD ಸಿಕ್ತು, ಸದ್ಯಕ್ಕೆ SVD ಎತ್ಕೊಳ್ಳೋಣಂತೆ. SVD ಎತ್ಕೊಂಡೆ, ಯಾಕೆ ಎತ್ಕೊಂಡೆ ಅಂತ ಹೇಳಿದ್ರೆ, ಅದೇನಂತಾರೆ ಬುಲೆಟ್ಸ್ ಕಮ್ಮಿ ಇತ್ತಲ್ಲ ಅಂತಂದ್ಬಿಟ್ಟು SVD ಎತ್ಕೊಂಡೆ. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಎನಿಮಿ ಹೊಡೆಯಕ್ಕೆ ಹೋಗ್ತೀನಿ, ಫಾಲ್ಸ್ ಆಗ್ಬಿಡ್ತು. ಅವ್ನು ನನಗೆ ಡ್ಯಾಮೇಜ್ ಹೊಡೆದ್ರೆ ನಾನು ಹೊಡಿತೀನಿ, ರೀಕಾಯಿಲ್ ಆಗ್ಬಿಡ್ತು. ಆಮೇಲೆ ನಾಕ್ ಮಾಡ್ಬಿಡೋ ಸಿಸಿ. ಆಮೇಲೆ ಬೇಡ ಗುರುದು ಅಂತಂದ್ಬಿಟ್ಟು ಬೇರೆಗ ಹುಡ್ಕೋಕ್ಕೆ ವಾಪಸ್ ನಾ ಅಲ್ಲಿಗೆ ಹೋಗಿದ್ರೆ ಹೊಡೆದ್ಬಿಡ್ದು ಅಂತ ಗೊತ್ತಾಯಿತು. ಅವ್ರ ಟೀಮೇಟ್ಸ್ ಆಲ್ರೆಡಿ ನುಗ್ಬಿಟ್ರು ಸೀದಾ, ಅದಕ್ಕೆ ಇರಲಿ ಪರವಾಗಿಲ್ಲ SVD ಮ್ಯಾನೇಜ್ ಮಾಡೋಣ ಅಂತಂದ್ಬಿಟ್ಟು ಹಂಗೆ ಬಂದಿನಿ. MP40 ನೋಡಿ, ನೀವು ಯಾರು ಗುರು ಶಿಷ್ಯ ಮೇಲೆ, ಅಯ್ಯಯ್ಯೋ ಇವನ್ ಮಕ ಮುಚ್ಚ ಲೈ, ನಾನೇ ಮೊದಲ ಡ್ಯಾಮೇಜ್ ಆಗಿ ಬಂದಿದ್ದೀನಿ, ಆದರೆ ಅದರಲ್ಲೂ ಬಂದು ನನಗೆ ಸಕ್ಕದ ಡ್ಯಾಮೇಜ್ ಕೊಡ್ತವನೆ. ಅಲ್ಲಿಗೆ ನಾಕ್ ಮಾಡ್ಬಿಟ್ಟ, ಏ ಸತ್ಯ, ಏ ಟೀಮೇಟು ಎಂತ ಟೀಮೇಟ್ ಗುರು ಇದು? ಓಕೆ ರಿವೈವ್ ಮಾಡ್ತವ್ರೆ. ಅಲ್ಲ ಸತ್ಯ ಅಂತ ಅನ್ಕೊಂಬಿಟ್ಟು ಲಾಸ್ಟ್ ಮೊಮೆಂಟಲ್ಲಿ, ಅದು ಪಕ್ಕದಲ್ಲೇ ಇರೋ ಟೀಮೇಟೇ ಲಾಸ್ಟ್ ಮೊಮೆಂಟಲ್ಲಿ ರಿವೈವ್ ಮಾಡಿದ್ರು. ಓಕೆ ಅವ್ರ ಹತ್ರ ವಾಲ್
ಓಕೆ ಪರವಾಗಿಲ್ಲ 12 kill ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ 12 kill ಮಾಡ್ಕೊಂಡು ನಾನು ಮತ್ತೆ ಲೂಟ್ ಮಾಡ್ಕೊಂಡು ಮತ್ತೆ ಎಲ್ಲರಿಗೂ ಓಡೇನ ಅಂತ ಅಂದ್ಬಿಟ್ಟು ಹೋದೆ. ಕೆಳಗಡೆ ಒಂದು ಸ್ಕ್ವಾಡ್ ಅಂತ ಗೊತ್ತಾಯಿತು. ಆ ಸ್ಕ್ವಾಡ್ ನಮಗೆ ವೇಟ್ ಮಾಡ್ತೀನಿ ಅಂತ ಕೂಡ ಗೊತ್ತಾಯಿತು, ಯಾಕಂದ್ರೆ ಇರೋದು ಒಂದೇ ಸ್ಕ್ವಾಡ್ ನಮಗೆ ಓಡೆಯೋಕ್ಕೆ. ಸೊ ಆ ಸ್ಕ್ವಾಡ್ನ ಹೋಗಿ ಕ್ಲಿಯರ್ ಮಾಡಬೇಕು ಇವಾಗ ನಮ್ಮ ಗುರಿ ಆಗಿತ್ತು. ಸೊ ಹೋಗಿ ಓಡೇನಂತೆ ಅಂತ ಧೈರ್ಯ ಮಾಡ್ಕೊಂಡು ಬಂದ್ಬಿಟ್ಟೆ. ಇಲ್ಲಿ ಬಂದಿದ ತಕ್ಷಣ ಗೊತ್ತಾಯಿತು ಪಕ್ಕದಲ್ಲಿ ಎನಿಮಿ ಸಂಗಿರು ಕೆಳಗಡೆ ಅಂತ ಗೊತ್ತಾಯಿತು. ಆದರೆ ಯಾವ ಬಿಲ್ಡಿಂಗ್ ಅಂತ ಗೊತ್ತಾಗಿಲ್ಲ, ಸುತ್ತಮುತ್ತ ಬಿಲ್ಡಿಂಗ್ಗಳಿದ್ದಾವೆ. ಆಮೇಲೆ ಬಂದು ಹಾಕಿದೆ ಇಲ್ಲೊಬ್ಬ ಬಂದ ಶಿಷ್ಯ, ಅವನಿನ್ನು ಕಿಲ್ ಮಾಡ್ಕೊಂಬಿಡನಂತೆ, ಯಾಕೆಂದ್ರೆ ಟೀಮ್ಮೇಟ್ಸ್ ಎಲ್ಲ ಜೊತೆಲಿದಾರಲ್ಲ. ಆಹಾ ಹೋಯ್ತು, ಅಯ್ಯಯ್ಯೋ ಶೀನ ಟೀಮ್ ಮೇಟಿಗೆ ಎತ್ಕೊಂಡ್ಬಿಟ್ರು. ಇಲ್ಲಾಂದ್ರೆ ನನಗೆ ಬರ್ತಿತ್ತು, 3 kill ಬರ್ತಿತ್ತು, ಗುರಿ ಎಲ್ಲ ಮಿಸ್ ಆಗ್ಬಿಡ್ತು. ಇರಲಿ ಪರವಾಗಿಲ್ಲ, ಇಷ್ಟು ಕಿಲ್ ಮಾಡಿದ್ರೆ ಹೆಚ್ಚು ಅಷ್ಟೇ. ವಿಡಿಯೋ ಶೇರ್ ಲೈಕ್ ಮಾಡಿ, ತುಂಬ ಇಷ್ಟ ಇದ್ರೆ ಶೇರ್ ಮಾಡಿ. ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಏನಾದ್ರು ಇದೆ ಕಮೆಂಟ್ ಮಾಡಿ. ಲವ್ ಯು ಆಲ್.